ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಗ್ರಾಸವಾಗಿದೆ ಬಿಕಾಸ್ ಆಫ್ ಹೊಸ ಮುಖಗಳು ಕೆಲವೇ ಕ್ಷಣ ಕೆಲವೇ ದಿನ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಆದರೂ ಕೂಡ ಮತದಾನದ ಬಳಿಕ ಏನು ಲೆಕ್ಕಾಚಾರ ನಡೀತಾ ಇದೆ ಹೇಗೆ ಲೆಕ್ಕಾಚಾರ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಅರವತ್ತ ನಾಲ್ಕು ಸಾವಿರದ ನಾನ್ನೂರ ನಲವತ್ತು ಮತಗಳು ಅಧಿಕವಾಗಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಲಾವಣೆಯಾಗಿದೆ ಒಂಬತ್ತು ಬಾರಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದ್ರೆ ಎಂಟು ಬಾರಿ ಬಿಜೆಪಿ ಗೆಲುವಿನ ನಗೆಯನ್ನು ಬೀರಿದೆ ಎಸ್ಪೆಷಲಿ ನಳಿನ್ ಕುಮಾರ್ ಕಟೀಲ್ ಸತತವಾಗಿ ಮೂರು ಬಾರಿ ಇಲ್ಲಿ ಗೆಲುವನ್ನು ದಾಖಲಿಸಿದರು ದಕ್ಷಿಣ ಕನ್ನಡ ಅಥವಾ ಕರಾವಳಿ ಬಿ ಜೆ ಪಿಯ ಭದ್ರಕೋಟೆ ಅನ್ನುವ ಚರ್ಚೆಗಳ ನಡುವೆ ಅದು ಮೊದಲು ಕಾಂಗ್ರೆಸ್ನ ಭದ್ರಕೋಟೆ ಜನಾರ್ದನ ಪೂಜಾರಿಯವರು ಸತತವಾಗಿ ಗೆಲ್ತಿದ್ರು ಆ ಹಿಂದೆ ಕೂಡ ಸಾಕಷ್ಟು ಜನ ನಾಯಕರು ಕಾಂಗ್ರೆಸ್ಸಿಂದ ಪ್ರತಿನಿಧಿಸಿ ಗೆಲುವನ್ನು ದಾಖಲಿಸಿದರು ಈ ಬಾರಿ ಹೆಚ್ಚಿನ ಮತದಾನ ಹಿಂದುತ್ವದ ಆಧಾರದಲ್ಲಿ ಚುನಾವಣೆ ನಡಿಬೇಕಾ ಎಸ್ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಅದಕ್ಕೆ ಸೈ ಪಿಯಿಂದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತು ಕಾಂಗ್ರೆಸ್ ದಕ್ಷಿಣ ಕನ್ನಡ ಭಾಗದಲ್ಲಿ ಚುನಾವಣಾ ರಾಜಕೀಯಕ್ಕಿಂತಲೂ ಹೆಚ್ಚಾಗಿ ಸಮಾಜ ಸೇವೆಯಲ್ಲಿ ಹಿಂದುತ್ವದ ಆಧಾರದಲ್ಲಿ ಜಾತ್ಯಾತೀತವಾಗಿ ಎಲ್ಲ ಸಮುದಾಯದವರನ್ನು ಗೆಲ್ಲುವ ತಾಕತ್ತಿರುವಂತಹ ಪದ್ಮರಾಜ್ ವಕೀಲರು ಪದ್ಮರಾಜ್ ಪೂಜಾರಿ ಜನಾರ್ದನ ಪೂಜಾರಿ ಅವರ ಶಿಷ್ಯ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೇ ಪದ್ಮರಾಜ್ ಅವರ ಹೆಸರು ಜೋರ ಕೇಳಿಬಂತು ಅವಕಾಶ ಸಿಗಲಿಲ್ಲ ವಿದ್ಯಾವಂತರು ವಿವೇಕವಂತರು ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಎಲ್ಲರನ್ನು ಕೂಡ ಜೊತೆಯಾಗಿ ನಡೆಸ್ಕೊಂಡು ಹೋಗುವಂಥ ಅರ್ಹ ವ್ಯಕ್ತಿ ಅನ್ನೋದು ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ಲೆಕ್ಕಾಚಾರವಾಯಿತು ಹೀಗಾಗಿ ದಕ್ಷಿಣ ಕನ್ನಡ ಈ ಬಾರಿ ಯಾರ ಸಂಗಡ ಕೊನೆ ಕ್ಷಣದವರೆಗೂ ಕುತೂಹಲ ಉಳಿಯುತ್ತೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಮೇನಿಯ ವರ್ಕೌಟ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅಲೆ ಸುನಾಮಿ ಆಗಿತ್ತು ಇಡೀ ದೇಶದಲ್ಲಿ ಬದಲಾವಣೆ ಗಾಳಿ ಅತಿ ದೊಡ್ಡ ಮಟ್ಟದಲ್ಲಿ ಬೀಸ್ತಿತ್ತು ಕಾರಣ ಜಾತಿಯ ಆಧಾರದ ರಾಜಕೀಯ ಅನ್ನೋದ್ಕಿಂತ ಹೆಚ್ಚಾಗಿ ಹಿಂದುತ್ವ ಹಿಂದುತ್ವದ ಆಧಾರದ ರಾಜಕೀಯ ಬಿಲ್ಲವ ವರ್ಸಸ್ ಬಂಟ ಅನ್ನೋದಕ್ಕಿಂತ ಹೆಚ್ಚಾಗಿ ಪದ್ಮರಾಜ್ ವರ್ಸಸ್ ಬಿ ಜೆ ಪಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಲ್ಲ ಪದ್ಮರಾಜ್ ವರ್ಸಸ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅನ್ನೋ ಚುನಾವಣೆ ನಡೆಯಲಿಲ್ಲ ಪದ್ಮರಾಜ್ ವರ್ಸಸ್ ಬಿ ಜೆ ಪಿ ಅಥವಾ ಬಿ ಜೆ ಪಿ ವರ್ಸಸ್ ಪದ್ಮರಾಜ್ ಅನ್ನೋ ಚುನಾವಣೆ ನಡೆದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಮಿಥುನ್ ರೈ ಅವರನ್ನು ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲ್ಸಿದ್ರು ಆದರೆ ಈ ಬಾರಿ ಗೆಲುವು ಯಾರದ್ದೇ ಆದರೂ ಅಂತರ ಮಾತ್ರ ತುಂಬ ಕಡಿಮೆ ಆಗುತ್ತೆ ಅಷ್ಟು ಸುಲಭವಾಗಿ ಈ ಬಾರಿ ಬಿ ಜೆ ಪಿ ಗೆದ್ದೇ ಬಿಡುತ್ತೆ ಅನ್ನೋಕ್ಕಾಗಲ್ಲ ಅಥವಾ ಕಾಂಗ್ರೆಸ್ನ ಸೋಲು ಕಟ್ಟಿಟ್ಟ ಬುದ್ಧಿ ಅನ್ನೋದು ಆಗೋಕ್ಕೆ ಸಾಧ್ಯವೇ ಇಲ್ಲ ಜೂನ್ ನಾಲ್ಕರವರೆಗೂ ಕೂಡ ದಕ್ಷಿಣ ಕನ್ನಡ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಈ ರೀತಿ ಇದೆ ಫಿಫ್ಟಿ ಫಿಫ್ಟಿ ಇದರಲ್ಲಿ ದಕ್ಷಿಣ ಕನ್ನಡ ಕೂಡ ಮೋದಿ ಅತಿ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡಿದ್ರು ಕರಾವಳಿ ಭದ್ರಕೋಟೆ ಅನ್ಬೋದು ಆದರೆ ಅಲ್ಲಿ ಕೂಡ ಮುಸ್ಲಿಂ ಸಮುದಾಯದ ಮತಗಳು ಕ್ರಿಶ್ಚಿಯನ್ ಸಮುದಾಯದ ಮತಗಳು ಹಿಂದುತ್ವದ ಆಧಾರದಲ್ಲಿ ಅನ್ನೋ ಮತಗಳು ಅನ್ನೋದಾದರೆ ಕೂಡ ಡಿವೈಡ್ ಆಗುತ್ತೆ ಪದ್ಮರಾಜ್ ಎಲ್ಲರಿಗೂ ಸಲ್ಲೋರು ಹೀಗೆ ಲೆಕ್ಕಾಚಾರಗಳು ನಡೆದಿವೆ ಹೀಗಾಗಿ ಜೂನ್ ನಾಲ್ಕರವರೆಗೂ ಫಲಿತಾಂಶ ಕಾಯಲೇಬೇಕು ಸಾಕಷ್ಟು ಕುತೂಹಲ ಇದೆ ದಕ್ಷಿಣ ಕನ್ನಡ ಈ ಬಾರಿ ದಕ್ಷಿಣ ಕನ್ನಡ ಫಲಿತಾಂಶ ಏನಾಗ್ಬೋದು ಈ ವಿಡಿಯೋ ನೋಡ್ತಾರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು